ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಹೇಗಿದ್ರಿ ನೀವೆಲ್ಲರೂ ಬನ್ನಿ ಫ್ರೆಂಡ್ಸ್ ನೀವೆಲ್ಲರೂ ಆರಾಮದಿರಿ ಅಂತ ಗೆಸ್ ಅನ್ಕೊಳ್ಳತೀನಿ ಇವತ್ತು ಮುಂಜಾನೆ ನಾಷ್ಟ ಮಾಡಿನಿ ನಾಷ್ಟ ಜೊತೆಗೇನೆ ನಿಮ್ಮ ಜೊತೆಗೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊಳ್ಳತೀನಿ ಉಪ್ಪಿಟ್ಟು ಮಾಡಿ ನೋಡಿ ಸಣ್ಣ ರವದ ಉಪ್ಪಿಟ್ಟು ಮಾಡಿನಿ ಸಣ್ಣ ರವದ ಉಪ್ಪಿಟ್ಟು ಒಂದು ಸ್ವಲ್ಪ ಮೆತ್ತಗೆ ಈ ರೀತಿ ಇತ್ತಂದ್ರೆ ತಿನ್ನಕ ಟೇಸ್ಟ್ ಅನ್ನಿಸ್ತೈತಿ ಮತ್ತೆ ಮಕ್ಕಳಿಗೂ ಕೂಡ ಒಳ್ಳೆಯದು ಈ ರೀತಿ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟಂತೂ ಮಾಡಿನಿ ಸೂಪರಾಗಿ ಉಪ್ಪಿಟ್ಟು ಆಗೈತೆ ನೋಡ್ರಿ ನನಗೆ ಉಪ್ಪಿಟ್ಟು ಸಣ್ಣ ರವದ ಉಪ್ಪಿಟ್ಟು ಮಾಡಿದ್ರೆ ಒಂದು ಸ್ವಲ್ಪ ಈ ರೀತಿ ಮೆತ್ತಗೆ ಇರಬೇಕು ಅಂದ್ರೆ ನನಗೆ ಬಹಳಷ್ಟು ಇಷ್ಟ ನೀವು ಯಾವ ರೀತಿಯಾಗಿ ಮಾಡ್ತೀರಿ ಅಂತ ಹೇಳಿ ನನಗೂ ಕೂಡ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡಿ ಫ್ರೆಂಡ್ಸ್ ನಾನು ಈ ಕಡಗೆದೊಳಗೆ ಚಕ್ಲಿ ಮಾಡಿದ್ನೆ ಸೋ ಅದರಾಗ ಒಂದು ಸ್ವಲ್ಪ ಎಣ್ಣೆ ಬಸ್ತು ಅದರಾಗನೇ ಮುಂಜಾನೆ ಉಪ್ಪಿಟ್ಟು ಮಾಡಿನಿ ನೋಡ್ರಿ ಈಗ ಒಂದು ಸ್ವಲ್ಪನೇ ಹಾಲಿದ್ದು ಅದರ ಸಕ್ಕರೆ ಚಪ್ಪಡಿ ಹಾಕಿನಿ ಈಗ ಅದಕ್ಕೆ ಹಾಲು ಹಾಕಬೇಕಿದ್ದು ಮುಂಜಾನೆ ರುಟೀನ ಸ್ಟಾರ್ಟ್ ಆಗೈತಿ ಬರ್ರಿ ಇವತ್ತಿನ ಡೇಲಿ ರುಟೀನ ಹೆಂಗೆ ಹೋಗ್ತೈತಿ ಏನು ಅಂತೇಳಿ ನಿಮ್ಮ ಜೊತೆಗೆ ಈಗ ನಾನು ಶೇರ್ ಮಾಡ್ಕೋತೀನಂತ ಓಕೆ ಫ್ರೆಂಡ್ಸ್ ಹೆಂಗಾಗೈತಿ ಉಪ್ಪಿಟ್ಟ ರೀ ಬರ್ರಿ ತಲೆ ಆಗಳಿಸಿದ್ರ ಉಪ್ಪಿಟ್ಟು ಹೆಂಗಾಗ್ಯದ ಅಂತ ಹೇಳ್ಬೇಕಪ್ಪ ಅಷ್ಟೇ ಎಷ್ಟ್ರ ಮಾತಿಲ್ಲರಿ ನಮ್ಮ ಮನೆಯವ್ರಿಗೆ ಮತ್ತೆ ಎಷ್ಟ್ರ ರೊಕ್ಕ ಬೀಳ್ತಾವ ಅವ್ರಿಗೆ ಮಾತಾಡ್ಬೇಕಂದ್ರೆ ಇವ ನೋಡ್ರಿ ಇಲ್ಲಿ ಪುಗ ತಗೊಂಡು ಸರಿ ಯಾಕಡೆ ಸರಿ ಮನ್ಸ್ನೇನು ಬರ್ತಡಕ್ಕೆ ತೊಗೊಂಬಂದಿದ್ದೀವಿ ಅದು ನಾವು ಕುಳಿದವ ಅದನ್ನು ನೀರು ತುಂಬ್ಕೊಂಬಂದು ಆಟ ಆಡಕತ್ತ ನೋಡ್ರಿ ಪಿಲ್ಲು ಅವನಿಗ ಈಗ ಉಪ್ಪಿಟ್ಟು ಹಾಕೊಂಬಂದಿನಿ ಉಣಿಸ್ಬೇಕಂತೇಳಿ ಮನೆಯೆಲ್ಲ ನೀರು ಅಥವಾ ನೀವು ನೀರು ಚೆಲ್ಲಿದ್ದೆ ಅಂದ್ರೆ ಕಾಲು ಜರದು ಬೀಳ್ತೀರಿ ಮತ್ತು ಇಬ್ಬರು ಕೂಡ ನನ್ನ ಕಡೆಯಿಂದ ಹೇಳ್ತಿರ್ತೀರಿ ನೋಡಿ ಹೇಳ್ತೀನಿ ಒಂದು ಬಿಡನ ಒಂದು ಮಾಡ್ತಾರೆ ನೋಡ್ರಿ ಹುಡುಗರು ಕೆಲಸ ಮುಂಜಾನೆ ಅದು ಫ್ರೆಂಡ್ಸ ಈಗ ಮುಂಜಾನೆ ರುಟೀನ್ ಸ್ಟಾರ್ಟ್ ಆಗೈತಿ ನೋಡೋಣ ಅಂತ ಏನೇನು ಆಗ್ತೈತಿ ಹೆಂಗೆ ಹೆಂಗೆ ಹೋಗ್ತೈತಿ ಇವತ್ತಿನ ರುಟೀನ್ ಅಂತೇಳಿ ಉಪ್ಪಿಡ್ತಾರಲ್ಲ ಚಾಕೊಳ್ಳಿರಿ ಹಾಂ ಬರ್ರಿ ಈಗ ಪಿಲ್ಲೋಗೆ ಒಂದು ಸ್ವಲ್ಪ ಉಪ್ಪಿಟ್ಟು ಆರಕ್ಕೆ ಇಡ್ತೀನಿ ಆರಲ್ಲ ಅದು ಉಪ್ಪಿಟ್ಟು ಈಗ ನೋಡ್ರಿ ಚಾಕ ಇನ್ನೊಂದು ಸ್ವಲ್ಪ ಹಾಲು ಹಾಕಿನಿ ಈ ಖಡಕ್ ಕುದಿಯಕತ್ತಿತ್ತದು ಆಗಲೇ ಒಂದು ಸ್ವಲ್ಪ ಹಾಲು ಫುಲ್ ಕಮ್ಮಿ ಆಗಿಬಿಟ್ಟಿದ್ವ ರಾತ್ರಿ ಹಾಲು ಉಳಿದಿದ್ವಲ್ಲ ಅದ್ರಾಗನೇ ಇಟ್ಟಿದ್ದೆ ಚಾಕ ಅದೆಲ್ಲ ಫುಲ್ ಕುದ್ಮ್ಯಾಗ ನೋಡ್ರಿ ಈ ಮುಂಜಾನೆ ಫ್ರೆಶ್ ತಂದಿದ್ದು ಹಾಲೇನೈತಿ ಹಾಕಿ ಈಗ ಕುದಿಸಾಕಿಟ್ಟಿನಿ ಕುದೈತೈತೆ ನೋಡ್ರಿ ಮಸ್ತ್ ಮಸ್ತ್ ಖಡಕ್ ಚಾಯ್ ರೆಡಿ ಆಯಿತು ನಮ್ಮ ಯಜಮಾನ್ರಿಗೆ ಈಗ ಚಾ ಕೊಡೋಣ ಅಂತ ನೋಡ್ರಿ ನಾಷ್ಟ ಮಾಡಿ ಚಾ ಕುಡ್ದು ಸ್ನೇಹಂದು ನಾಷ್ಟ ಆಯ್ತು ಪಿಲ್ಲೊಂದು ನಾಷ್ಟ ಆಗೈತಿ ಇನ್ನೊಂದು ಎರಡು ತುತ್ತು ಉಳಿದೈತಿ ಅವನಿಗೆ ಬಿಡ್ತೀನಿ ಅಂತ ಅನ್ನ ತಿಂತಾನಂತೇಳಿ ಈಗ ದೊಡ್ಡವಾಗೇನ ಒಂದೊಂದು ಸರಿ ತಾನ ಊಟ ಮಾಡ್ತಾನ ಹಿಂಗತ್ತೆ ಲೇಟ್ ಅದ ಆಗಿತ್ತು ಮತ್ತು ಬಿಸಿ ಬಿಸಿದ ಏನಾದ್ರು ಇತ್ತಂದ್ರ ಉಪ್ಪಿಟ್ಟು ಆಮೇಲೆ ತಣ್ಣಗಾತಂದ್ರೆ ಬಿಡಿಸಾಗ್ಬಿಡ್ತೈತಲ್ಲ ಅದಕ್ಕೆ ನಾನು ತಿನ್ಸಿದೆ ಇನ್ನೊಂದು ಎರಡು ತುತ್ತೈತಿ ತಿನ್ಲಾಕಂತೇಳಿ ಬಿಡ್ತೀನಿ ನೋಡ್ರಿ ಮತ್ತು ಇದ ರೂಢಿ ಆತಂದ್ರ ಅವನ ಕೈಯಲ್ಲಿ ಅವನ ತಿನ್ನೋದು ಸ್ವಲ್ಪ ಜಡ ಆಗುತ್ತೆ ಅಂತೇಳಿ ಈಗ ನೀರು ಕಾಸಿ ಸ್ನೇಹ ಕೊಟ್ಟಿನಿ ಆಕೆ ಮೈ ತಕೊಳಂತಾಳ ಡೈರೆಕ್ಟ್ ಈಗ ಜಳಕ ಮಾಡಿ ಸಾಲಿ ಡ್ರೆಸ್ನೇ ಹಾಕೋತಾಳ ಹತ್ತುವರೆ ಆಗೈತೆ ನೋಡ್ರಿ ಟೈಮ್ ಹನ್ನೊಂದುವರೆಗೆ ಹೋಗ್ತಾಳ ಇನ್ನೂ ಒಂದು ತಾಸು ಉಳಿದೈತಿ ಸೊ ನಾನು ಈಗ ಒಂದು ಸ್ವಲ್ಪ ಚಾ ಕುಡ್ದಾಯ್ತಂತೇಳಿ ಪಲ್ಯಕ್ಕೆ ತೊಗರಿಬೇಳೆ ಕುದಿಯಕ್ಕಿಟ್ಟಿನಿ ಒಂದು ಸ್ವಲ್ಪ ಸಬ್ಬಸ್ಗಿ ಪಲ್ಯ ಮಾಡಿದ್ರೈತೆ ಅಂತೇಳಿ ಅದು ಇನ್ನೊಂದು 15 ನಿಮಿಷ ಕುದೀತೈತಿ ಆಮೇಲೆ ಒಂದು ಎರಡು ಚಪಾತಿ ಮಾಡಿ ಕಟ್ಟಿದ್ನಂದ್ರೆ ಆಕೆ ಸಾಲಿಗೆ ಹೋಗ್ತಾಳ ಆಮೇಲೆ ನನ್ನ ಕೆಲಸ ಮಾಡೋದು ನೋಡ್ರಿ ಈಗ ಫಸ್ಟ್ ನಾನು ನಾಷ್ಟ ಮಾಡಿ ಚಾ ಕುಡ್ಕೊತ ಕೊಡ್ತೀನಿ ಚಾ ಕುಡಿಯೋಕೆ ಟೈಮ್ ಬೇರೆ ಎಕ್ಸ್ಟ್ರಾ ಕೊಡ್ತೀನಿ ನಾನು ಹಿಂಗ ಗಡ್ಬಡ್ದಾಗ ಅರ್ಜೆಂಟ್ನಾಗ ಈ ರೀತಿ ಚಾ ಕುಡಿಯೋಕೆ ಅಷ್ಟು ನಂಗೆ ಲೈಕ್ ಆಗೋಲ್ಲ ಚಾಕೆ ಒಂದು ಸ್ವಲ್ಪ ಸಪ್ರೇಟ್ ಟೈಮ ಎತ್ತಿಟ್ಕೋತೀನಿ ಹಂಗಂತೇಳಿ ಈಗ ನಾನು ಅಲ್ಲಿ ಹೊರಗೆ ಬಂದು ಕುತ್ಕೊಂಡು ಚಾ ಕುಡಿಯಕತ್ತೀನಿ ನೋಡ್ರಿ ಚಂದ ಅನಿಸುತ್ತದೆ ಈ ರೀತಿ ಓಪನ್ ವಾತಾವರಣ ಅದ್ರಾಗ ಇವತ್ತು ಮಾಡೈತಿ ಫುಲ್ಲ ಬಿಸಿಲು ಅಷ್ಟಿಲ್ಲ ಹಂಗಾಗಿ ಚಂದ ಅನಿಸುತ್ತೆ ಇಂಥಲ್ಲಿ ಚಾ ಕುಡಿಯಕ್ಕೆ ಒಂದು ಸ್ವಲ್ಪ ಅಲ್ಲನೂ ಹಾಕಿನಿ ಚಂದ ಅಂದ್ರೆ ಗಂಟ್ಲಿಗೂ ಹಿತ ಅನ್ನಿಸ್ತೈತಿ ಕುಡಿಯೋಕ್ಕೂ ಸ್ವಾದ ಬರ್ತೈತಿ ಈ ವಾತಾವರಣಕ್ಕೆ ಸೂಪರಾಗಿ ಅಂದ್ರೆ ಖುಷಿ ಎಂಜಾಯ್ ಅಂತ ಅನ್ನಿಸ್ತೈತಿ ಎಷ್ಟು ಆರಾಮ ಅನ್ಸುತ್ತಾ ಬಟ್ ಚಾಕ ಯಾರೆಲ್ಲ ಟೈಮ್ ಕೊಡ್ತೀರಿ
ಜಾಸ್ತಿ ಚಾ ಪ್ರಿಯರು ಯಾರು ಇರ್ತಾರೆ ನೋಡ್ರಿ ಅವರಿಗೇನೇ ಇದು ಒಂದು ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಓ ಚಾ ಇಷ್ಟಪಡಂಗಿಲ್ಲ ಬಟ್ ನಾವು ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಮಂದಿ ಏನದ ನೋಡಿ ಚಾಕ ಬಹಳ ಒತ್ತು ಕೊಡ್ತಾರ ಚಾ ಜಾಸ್ತಿ ಕುಡಿತಾರ ಜಾಸ್ತಿ ಕಡೆ ಅಷ್ಟು ಕುಡಿಯಂಗಿಲ್ಲ ಬಟ್ ನಮ್ಮ ಕಡೆ ಉತ್ತರ ಕರ್ನಾಟಕ ಜನಕ್ಕೆ ಚಾ ಬೇಕು ಹೆಣ್ಮಕ್ಳಿಗೆ ಟೈಮಿಗೆ ಚಾ ಸಿಗ್ಲಿಕ್ಕಂತಂದ್ರೆ ಏನೋ ಕಳ್ಕೊಂಡಂಗ ಅಂತಂದಂಗ ಅನಿಸ್ತೈತಿ ಬಹಳ ಜನ ಚಾ ಪ್ರಿಯರು ವಿಡಿಯೋ ನೋಡಕತ್ತಿದ್ರ ಕಮೆಂಟ್ ಮಾಡಿ ಹೇಳಿ ನನಗೆ ನಿಮಗೂ ಚಾ ಇಷ್ಟ ಐತೋ ಇಲ್ಲೋ ಅಂತೇಳಿ ಯಾಕಂದ್ರೆ ನಾಲ್ಕೈದು ಸರಿ ಕೊಟ್ರು ಚಾ ಕುಡಿತೀವಿ ನಾವು ಚಾ ಬಾಳ ಕೊಡ ಈಗ ನಾನು ಚಾ ಅದನ್ನೆಲ್ಲ ಕುಡಿತೀನಿ ಫ್ರೆಂಡ್ಸ ಕುಡಿದು ಸ್ನೇಹದೆಲ್ಲ ತಪ್ಪಿ ಕಟ್ಟಬೇಕಾ ಇಲ್ಲ ಒಮ್ಮೆ ಎದಿ ಮಗನ ಅರ್ಜೆಂಟ್ ಆಗ್ಬಿಡ್ತೈತಿ ಅಕ್ಕಿ ಹಿಂಗೆ ಓಡಾಡೋದು ಆಗ್ಬಿಡ್ತೈತಿ ಬೂಟಕ್ಕೋ ಸಾಕ್ಸಕ್ಕೋ ಇರುತ್ತೆ ನಿಮ್ಮ ನಾನು ಡಬ್ಬಿ ಮಾಡಿ ಒಂದು ಸ್ವಲ್ಪ ಚಪಾತಿ ಆರಿದ ಮ್ಯಾಗ ಡಬ್ಬೆಗೆ ಹಾಕಬೇಕು ಚಪಾತಿ ಬಿಸಿ ಹಾಕಬಾರ್ದು ಯಾವಾಗೂ ಸೊ ನಾನೀಗ ಚಾ ಕುಡಿತೀನಿ ಆಮೇಲೆ ನೋಡೋಣ ಅಂತ ಯಾವಾಗ ವ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಅಂತೇಳಿ ಆಮೇಲೆ ಸಿಗ್ತೀನಿ ಸ್ನೇಹ ನೋಡ್ರಿ ಟ್ರೈ ಪಡೋದ ಹಾಕೋದು ಪುತ್ರ ಲೇಟ್ ಆಗುತ್ತೆ ಅಂತ ಹೇಳಿ ಸ್ನೇಹನ ವಿಡಿಯೋ ಸ್ಟಾರ್ಟ್ ಮಾಡ್ರ ಫ್ರೆಂಡ್ಸ ಚಪಾತಿ ಹಿಟ್ಟ ಇದ್ದಿದ್ದಿಲ್ಲ ನಾದಿದ್ದ ಇನ್ನೇ ಫ್ರೆಶ್ ನಾದ್ಕೊಂಡಿದ್ದೆ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟು ಈಗ ಮಾಡತ್ತಿ ನೋಡ್ರಿ ಹಿಂಗತಿ ಜರ ಮಾಡ ಲೇಟ್ ಇತ್ತಿಂದ್ರ ಸ್ವಲ್ಪ ಗಟ್ಟಿ ನಾದಿರ್ತೀನಿ ಹಿಂಗ ಅರ್ಧ ತಾಸು ಹಿಂಗ ಲಘುಟನೆ ಮಾಡ್ಬೇಕು ಬುತ್ತಿಗದ ಅಂತಿತ್ತಂದ್ರ ಹಿಂಗತಿ ಹಿಂಗ ಮೆತ್ತಗೆ ಬೆಣ್ಣೆ ಹಂಗ ನಾದಿರ್ತೀನಿ ನೋಡ್ರಿ ಅಂದ್ರೆ ಚಪಾತಿ ಚಂದ ಬರ್ತಾವ ನಾ ಮಾಡೋ ಚಪಾತಿ ಎಲ್ಲರೂ ಜಾಸ್ತಿ ಲೈಕ್ ಮಾಡ್ತೀರಿ ಆಲ್ರೆಡಿ ತೋರಿಸಿನಿ ಯಾವ ರೀತಿ ಮಾಡ್ತೀನಿ ನಾನು ಚಪಾತಿ ಅಂತೇಳಿ ಅಕ್ಕಡೆ ಪಲ್ಯನೇ ಆಗೈತೆ ನೋಡ್ರಿ ಸಬ್ಬಸ್ಗಿ ಕಟ್ ಮಾಡಿದ್ನಿ ಇಲ್ಲಿ ಸೈಡಿಗೆ ಇಡ್ತೀನಿ ಆಮೇಲೆ ತಗೊಂಡು ಬಿಟ್ಟಾಕದು ಅಂತೇಳಿ ಸ್ನೇಹ ಪೂರ್ತೇಕ ಮಾಡ್ತೀನಿ ಚಪಾತಿನ ಪೂರ್ತೇಕ ಮಾಡಿ ಆಮೇಲೆ ಮನೆಗೆ ಏನಾದ್ರು ಮಾಡ್ಕೊತೀನಿ ನಮ್ಗೆ ಅದಕ್ಕೆ ಈಗ ಹೆಂಗ ನಾವು ನಾಷ್ಟ ಮಾಡೀವಿ ಲೈಕ್ ಮಾಡ್ರಿ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳು ಮುಂಜಾನೆ ಕೆಲಸ ಅರ್ಜೆಂಟ್ ಇದ್ದೇ ಇರ್ತದೆ ನೋಡಿ ಗಂಡ ಕೆಲ್ಸಿಗೆ ಹೋಗ್ತಾರೆ ಅವ್ರಿಗೆ ಬುತ್ತಿ ಕಟ್ಟಿ ಕಳಿಸ್ಬೇಕು ಮಕ್ಕಳು ಈಗೊಂದು ಸಾಧಿಸ್ತಾರ ಒಬ್ಬರು ಮುಂಜಾನೆ ಏಳಕ್ಕೆ ಹೋಗ್ಬಿಡ್ತಾರ ಸ್ಕೂಲ್ ಮುಂಜಾನೆ 7 ಗಂಟೆಗೆ ಇರ್ತೈತಿ ಮಕ್ಕಳು ಲೇಟ್ ಆಗಿರ್ತೈತಿ ಎಲ್ಲರನ್ನು ಕಳಿಸಿ ಅವರು ಬೇಕು ಬೇಡಗಳನ್ನ ನೋಡ್ಕೊಂಡು ಆಮೇಲೆ ನಮ್ಮ ಕೆಲ್ಸಕ್ಕೆ ನಾವು ನಿಂದಿರ್ತೀವಿ ಎಲ್ಲರೂ ಮುಂಜಾನೆ ಅದು ಹೆಣ್ಮಕ್ಳು ಬಿಜಿ ಇದ್ದೇ ಇರ್ತೀವಿ ನಾನು ನಿನ್ನೆ ನೋಡ್ರಿ ತೋರಿಸ್ಬೇಕಂದಾಗ ನೆನಪಲ್ಲಿ ಚಾ ಕುಡಿದ್ನಾಗ ಇದಿಸಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಎಣ್ಣೆ ಸುಟ್ಬಿಟ್ಟಿದ್ದು ಈ ಕೈಗ ಮತ್ತ ಇಲ್ಲಿ ಇಲ್ಲಿ ಏನಾಗೈತಂದ್ರೆ ಇದು ಮತ್ತ ಮನಮಿಗೆಲ್ಲ ಹೊರಗಿನ ಮನೆ ಸ್ವಚ್ಛ ಮಾಡಿದ್ವಿ ಅದಾದ್ಮೇಗ ಅಡ್ಗೆ ಮನೆಯಲ್ಲಿ ಇನ್ನೊಂದ್ ಸ್ವಲ್ಪ ಉಳಿದಿತ್ತು ಡಬ್ಬಿಗಳು ಅದನ್ನೆಲ್ಲ ಖಾಲಿ ಮಾಡಿ ತಿಕ್ಬೇಕಂತೇಳಿ ಈ ಸೈಡ್ ಎಲ್ಲ ಡಬ್ಬಿಗಳು ತಿಕ್ಕೊಂಡೆ ಅಂತ ತಿಕ್ಕಿದ್ದಿಲ್ಲ ಡಬ್ಬಿಗಳು ಅಡಿಗೆ ಮನೆಯನ್ನು ತಿಕ್ಕೊಂಡು ಹೋಗಿ ನಿನ್ನೆ ಅವಾಗ ಏನೈತಿ ಇದ್ರದ್ರಿ ಮತ್ ಚಪಾತಿ ಮಾಡತ್ತೆ ಕಡ್ಲಿ ಚಕ್ಲಿ ಇಟ್ಟು ಉಳಿದಿತ್ತು ಸ್ವಲ್ಪನೇ ಈಗೊಮ್ಮೆ ಮೊನ್ನೆ ತಂಗಿ ಕುಡಿಸಿಗೆ ಹೋಗತ್ನಾಗ ಮಾಡಿದ ಹಿಟ್ಟಿತ್ತು ಚಕ್ಲಿ ಹಿಟ್ಟ ಒಂದ್ ಸ್ವಲ್ಪ ಹಿಟ್ಟೇ ಇಟ್ಟಿದ್ದೆ ನಾನು ಯಾವಾಗ ಮಾಡಿದ್ರೆ ಬಿಡು ಅಂತ ಹೇಳಿಸಿ ಅದು ಕಾಣಿಸಿತ್ತು ನೋಡ್ದೆ ಚಲೋನೇ ಇತ್ತು ಒಂದ್ ಸ್ವಲ್ಪ ಬಿಸಿಲಿಗೆ ಅದನ್ನೆಲ್ಲ ಹಾಕಿ ಚಾಣಿ ಹಿಡ್ದು ನೀನ್ ರಾತ್ರಿ ಚಕ್ಲಿ ಮಾಡಕ್ ಹೋಗಿದ್ದೆ ಚಕ್ಲಿ ಮಾಡಿದ್ಮ್ಯಾಗ ಲಾಸ್ಟ್ಗೆ ಸಾಚದ ಒಂದು ಇಷ್ಟು ಇಟ್ಟು ಉಳಿದ್ ಬಿಡ್ತ ಅಷ್ಟ ಅದಕ್ಕೆ ವೇಸ್ಟ್ ಮಾಡ್ಕೋಲಂತೆ ಅದನ್ನ ಹಿಂಗ ಕೈಲಿ ಹಿಂಗ ಗೋಲ್ ತರ ಮಾಡಿ ಚಕ್ಲಿ ತರ ಕೋಡ್ಬಳೆ ತರ ಮಾಡಿ ಹಾಕಿದ್ನೆ ಅದು ಒಮ್ಮೆ ಉದ್ದಿಟ್ಟು ಹಬ್ಬ ಬಂದ್ಬಿಡ್ತು ಸೊ ಸಿಡ್ದು ಬಿಡ್ತು ನೋಡ್ರಿ ನಾ ಶಿವ ಕಣ್ಣಿಗದ ಏನು ಸಿಡ್ದಿಲ್ಲ ಮಾಡಿಗದು ಈ ಕೈ ಸಿಡ್ದು ಕೈಗೆ ಅಷ್ಟೇ ಕಪ್ಪಗಾಗ್ಬಿಟ್ಟಿದ್ರು ಕರ್ದಾಗ ಚುರು ಚುರು ಉರೇಕತ್ತೈತಿ ಏನ್ರ ಒಂದ್ ಮಾಡಕ್ ಹೋಗೋಣ ಏನ್ರ ಒಂದ್ ಆಗ್ತೈತಿ ನೋಡ್ರಿ ಇಷ್ಟ ಅದು ಕಾಣಿಸ್ತದ್ನೆ ಚಕ್ಲಿ ಡಬ್ಬಿ ಅಷ್ಟು ಚಕ್ಲಿ ಆಗ್ಯಾವ ನೋಡ್ರಿ ಆಮೇಲೆ ತೋರಿಸ್ತೀನಿ ಹೆಂಗ್ ಬಂದಾವ ಅಂತೇಳಿ ರೆಸಿಪಿ ತೋರಿಸ್ಬೇಕಂದ್ರೆ ಅದನ್ನ ನಾನೇನೋ ಆಳ್ತಿ ಅದನ್ನೇನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿರ್ಲಿಲ್ಲ ಬರೀ ಹಿಟ್ ಅಟ್ಟೆ ಇತ್ತು ಮತ್ತೆ ನಿನ್ನೆ ಎಡಿಟಿಂಗ್ ಕೆಲಸನು ಬಾಳ ಇತ್ತು ನನಗ ಹಂಗ ಕೇಸಿ ಫೋನ್ ಚಾರ್ಜರ್ ಕಲಸಾಗಿತ್ತು ಚಾರ್ಜಿಂಗ್ ಹಚ್ಚಿ ಮಾಡಿದೆ ನಾನು ಮುಂಜಾನೆ ಹೇಳ್ತಾನ ಇದ್ ನೋಡ್ರಿ ಹೆಂಗಾಗಿತ್ತು ಈ ಹೆಣ್ಮಕ್ಳು ಹುಷಾರಾಗಿ ಮಾಡ್ಬಿಟ್ಟು ಯಾವ್ದು ಕರಾರಿ ಅಷ್ಟು ಹುಷಾರಿದ್ರು ಒಮ್ಮೆ ಹಿಂಗೆ ಹೋಗ್ಬಿಡುತ್ತೆ ನೋಡ್ರಿ ಅಕ್ಕಿ ಬುತ್ತಿ ಕಟ್
ಹಾಕಣ ಅಂತ ಸ್ನೇಹಾಗ ಕಲಾಸ್ ಮಾಡ್ಕೊಂಡ ಮಸ್ನಿಯ ಪಲ್ಲೇನ ಏ ತೋಳತ್ ಕಲ್ ಬಾಸ್ 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 ನೋಡಿ ಚಂದಗ ಮಾಡ್ ಕಟ್ಟಿರ್ತೀನಿ ಉಂತ ಅಂತ ಹೇಳಿ ಉಣದನ ಏನಕ್ಕೆ ಪಲ್ಲೇನ ಜಾಸ್ತಿ चपाती आम कटती कुर्ची बीस तकोर निंदा कुर्ची ओ नी कड़ बार पिलो ठंडी बाल नोड्र हंग पिलू जास्ति हसके वी मतान दौड़ दौड़ मतना इन उच्चन हसके दिन हेलोणे आगती एर दिन मुगि तला पर्किंग बर्ताल नोड्री स्ने दीदी बार मार पिले ऐ हे कंतर टकली अंत नोड़ी सो सण मकुलद्रे एल के जी यू के जी स्कूल बिड़ते अल का सो अलो पेरेन्ट्स कर्क बरतार और मम्मगंत अंदी सण मकुल एल के जी यू के जी मुंजाले इतती ऐवरी सो और्द मैग इवरद स्टार्ट आगे बारप बारो फ्रेंड्स नोड़ी कड़ी शेंगा सार माड़ी वंद टमाटे हाकि स्वल्प शेंगा पुड़ी हाकि मध्यान नम पुर्तकने नोड़ी मसाले खार हाकिनी टेस्ट अंकर सूपर आगे वेल हाकिनी मस्त आगे शेंगा सारू हाँ नोड़ी बस अन्नक इटनी मदल नानु चपाती माड्कोंडे चपाती माड्कोंडु इदु पल्लेन बोगणे माडिद्दे वळ्ळेनैति ई बट्टलदाग हाकि नोड्रि बट्टल तगद मदल चपाती माड्कोंडु ग्यास कट्टेन्न क्लीन आगि ओरेसिकोंडे ओरेसिकोंडद आद्मेले हिंदगडे सारिगे ओगण्णे हाकोंडिनि नम्म मनेयनवरु ईग बर टाइम आगैति ऊटक्के हंगे बिसि बिसिदु इरलि माड् माडन आगैति थंडि बिट्टंग आगैति अदक्के बिसिदु अवरिगेनु हित आगुत्ते उण्णक अंत हेळि अदक ओगरणे हाकिद्दु इल्लेल्ल ओंद स्वल्प सिडदैत नोड्रि इदक्क स्टैल परिसि इल्ल इदक्क ओंदिष्टु पेपर अळि हाकबेकु पेपर अळि तंद हाकबेकु इल्ले ओगरणे हाकिद्देल्ल अल्ल अंटे बिट्टैत नोड्रि अव बिसि अन्न नोड्रि अन्ननु कूड आल्मोस्ट आयितु नानु स्वल्प अळ्ळि नीरु गच्चैत अंत बिट्टिनि ग्यास कट्टे एल्ल क्लीन आगैति अडिगेनु एल्लानु आगैति परिसि कस ओड्दु परिसि वर्सदु अंत केल सूदैत नोड्रि पिल्ल एनु माडोदि टीवी कट्टो निन् टीवी नोड़ अन्सकती पप्पा बर हेतना नम टीवी बेसर आगत नोड्री ओबने वंद कूतल हाँ टीवी चल मम्मी मोट पत्ल नोड़ा ना हा मन टीवी नोड़े हा मनगंत सनाकान कट्टो आमेल रिपेरी मासी जास्ती आवश्यकता अब वंद आगे नम पिले हे सी बेड़कनाव टी वी चालू मम्मी अंत सो अद नोड़ मार्स बरत मदल कस ओड पर्शे वर्स आलमोस्ट टाइम नोड़ी अस्टी ईदी हद्नकूर इपत् नम बार सो आगे कस ओडती पर्शे वर्स्तनी आमेल हिंदे मंत ಬಾಂಡೇನೂ ಆಗ್ಯಾವ ನೋಡ್ರಿ ಇಲ್ಲಿ ಬಾಂಡೇ ಆಗ್ಯಾವ ಅವಗೇನನು ಹೋಗೋದ ಕಡೆ ಹಾಕಿ ನೋಡ್ರಿ ಈ ಕಡೆ ಓನರ್ ಅಂತೆ ಹಾಕಿದ್ರಲ್ಲ ಅಷ್ಟು ಹಾಗಾಗಿ ಒಂದ ದಾರ ಆಗೈತಿ ಇನ್ನೊಂದು ದಾರ ಅದು ಕಟ್ ಆಗೈತಿ ಅದಕ್ಕೆ ಹಸಿಗಿನಷ್ಟೇ ಅಲ್ಲಿ ಹಾಕಿನಿ ಉಳಿದದೇನೈತಿ ಇಲ್ಲಿ ಆಂಟಿಯರು ಹಾಕ್ಯಾರ ಹಾಗಾಗಿ ನಾನು ಈ ಕಡೆ ಹಸಿಗೆ ಹಾಕಿನ ಸಾರಿ ಫ್ರೆಂಡ್ಸ್ ಅವಗೇನದನ್ನೆಲ್ಲ ಈ ಕಡೆ ಹಾಕೊಂಡಿನಿ ಮಾಡ್ ಮಾಡನೆ ಐತ ನೋಡ್ರಿ ಎಲ್ಲ ಈ ಕಡೆ ಅದಕ್ಕೆ ಒಣಗಂಗಿಲ್ಲ ಅಂತ ಹೇಳಿ ಈ ಕಡೆ ಆರ್ತವಲ್ಲ ಚಂತನ ಹಾಕಿದ್ರೂ ಸ್ವಲ್ಪ ಸೇಸಿನೇ ಇರ್ತವ ಅದಕ್ಕೆ ಅಂತ ಹೇಳಿ ಇಲ್ಲಿ ಒಂದು ಬಾಂಬು ಇಟ್ಟು
ಒಗ್ಗರಣೆ ಹಾಕಿ ನೋಡ್ರಿ. ಈಗ ಇನ್ನೊಂದು ಎರಡು ಉಳಿದಿದ್ವು, ಈ ಕಡೆನೇ ಹಾಕಿ ನಾರ್ತಾವ ಅಂತೇಳಿ. ಮತ್ತು ಆಮೇಲೆ ಒಂದು ಸ್ವಲ್ಪ ತಗೋಣ, ಮುಂಜಾನೆ ಲಗೂಟನ ಒಗೆದು ಹಾಕ್ಯಾರ ಅವರು, ಅವ್ರು ತಗೊಂಡು ಹೋದ್ರಂದ ಮತ್ತು ಆ ಕಡೆ ಹಾಕಿದ್ರಾಯ್ತು ಅಂತೇಳಿ ಅಂದ್ಕೊಂಡಿನಿ. ಆಗಲೇ ಟ್ರೈಪಡ್ಗೆ ಹಾಕಿ ವೀಡಿಯೋ ಮಾಡ್ಬೇಕಂತೇಸ್ ಅಂದ್ಕೊಂಡಿದ್ದೆ, ಬಟ್ ಟ್ರೈಪಡ್ ಅದನ್ನೆಲ್ಲ ತಂದು ಇಟ್ಟಿನಿ. ಚಾ ಕುಡಿತ್ನಾಗ ಇಟ್ಟಿದ್ನೆಲ್ಲ ಮತ್ತು ಆಮೇಲೆ ಒಳಗಡೆ ಇಟ್ಟು ಮತ್ತು ತಂದು ಇಟ್ಟಿ ನಾನು ಟ್ರೈಪಡ. ಆಮೇಲೆ ನಮ್ಮ ತಂಗಿ ಫೋನ್ ಹಚ್ಚಿಬಿಟ್ಲು, ಆಕಿನ ಜೊತೆ ಮಾತಾಡ್ಕೊತಾನೆ ಒಗ್ಯಾಣನ ಅದು ಭಾಂಡೆನೋ ಅದು ಎಲ್ಲ ಕೆಲಸ ಆತು. ಭಾಳ ದಿನಕ್ಕೆ ಹಿಂಗೆ ನನಗೂ ಒಂದೊಂದು ಸರಿ ವೀಡಿಯೋ ಎಡಿಟಿಂಗ್ ಅದು ಮಾಡ್ತಿರ್ತೀನಿ, ಇಲ್ಲ ಅವರು ಈಗ ಏನಾದರೂ ಕೆಲಸನಾಗ ಇರ್ತಾರೆ, ಅವ್ರ ಅಷ್ಟ ನಾವು ಬಿಜಿ, ನಾವು ಅಷ್ಟ ನಾವು ಬಿಜಿ ಅನ್ನೋಂಗೆ ಅನಿಸುತ್ತೆ. ಮತ್ತು ನಾನೇನು ಈಗ ಮಾತಾಡ್ಕೊತ ಒಗ್ಯಾಣ ಬಂಡೆ ಮಾಡಿದ್ರೆ ಬಿಡು, ಆಮೇಲೆ ಮತ್ತೆ ಯಾವಾಗಾರ ರುಟೀನ್ ದಿನ ಮಾಡೋದಿದ್ದೇ ಇರ್ತದಂತೆ, ಮಾತಾಡ್ಕೊತ ಕೆಲಸ ಆಗಿಬಿಡ್ತು. ಹಂಗಾಗಿ ಅದು ಟ್ರೈಪಡ್ ಅಲ್ಲೇ ಉಳಿತು ನೋಡಿರಿ. ಸ್ವಲ್ಪ ಬಾಂಡೆ ಅದೆಲ್ಲ ತಿಕ್ಕತ್ನಾಗ ಮಾಡ್ಕೊಂಡ್ರೆ ಆಯಿತು ರೀ, ಡೈಲಿ ರುಟೀನ್ ಲೈಫ್ ಸ್ಟೈಲ್ ಅಂತ ಕೆಸ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ ಅದು. ಹಾಗಾಗಿ ಅದು ಅಲ್ಲೇ ಉಳಿದೈತಿ. ಒಂದು ಸ್ವಲ್ಪ ರವಾನ ಸ್ವಚ್ಛ ಮಾಡುವಾದ, ಅವ ಸ್ವಚ್ಛ ಮಾಡಿ ಬಿಸಿಲಿಗೆ ಹಾಕ್ಬೇಕಂತ ಹೊರಗೆ ತಂದಿಟ್ಟಿನಿ, ಬಟ್ ಇನ್ನೂ ಬಿಸಿಲೇ ಇಲ್ಲ. ಹಂಗಾಗಿ ಒಳಗೆ ಒಂದು ಸ್ವಲ್ಪ ಅದ್ರೊಳಗೆ ಸ್ವಚ್ಛ ಮಾಡೋದವ, ಸಣ್ಣಗೆ ನುಸಿ ಥರ ಹುಳ ಆಗ್ಯವ, ಅದಕ್ಕೆ ಇಲ್ಲೇ ತಂದಿಟ್ಟಿನಿ. ಮರ ಆಗಿರೋ ತೊಗೊಂಡು ಹಸನ್ ಮಾಡಿದ್ರೆ ಆಯ್ತು ಅಂತ ಹೇಳ್ಕೇಸಿ. ಹಿಂಗೆ ಕೆಲಸ ನಡೆದೈತೆ ನೋಡಿರಿ. ಈಗೇನು ಇನ್ನಷ್ಟೊತ್ತಿಗೆ ಅದು ಬಿಟ್ಟರೆ ಯಜಮಾನ್ರು ಬರ್ತಾರೆ. ಈಗ ಪಟಪಟ್ಟ ಮಾಡ್ಬೇಕಂತ ಅಂದ್ಕೊಂಡೆ, ಕಸ ಹುಡ್ ಪರಿಶೆ ಹೊರಿಸ್ಬೇಕಂತೇಳಿ ಬೇಸರ ಆಗಿಬಿಡ್ತು ನೋಡಿರಿ ಈಗ. ಹಿಂಗಾಗಿ ಈಗೇನು ಮಾಡೋಕ್ಕೆ ಹೋಗಂಗಿಲ್ಲ ನಾನು. ಆಮೇಲೆ ಊಟ ಮಾಡಿದ್ಮ್ಯಾಗ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳ್ಕೇಸಿ ಹಂಗೆ ಬಿಟ್ಟು ನೋಡಿರಿ. ಬರ್ತಾರ ಇನ್ನಷ್ಟಪ್ಪು ಹೊತ್ತಿಗೆ ನಮ್ಮ ಯಜಮಾನ್ರು. ಫ್ರೆಂಡ್ಸ್ ಆ ವಿಡಿಯೋಗಳು ಹೆಂಗೆ ಬರತ್ತವ, ಹೆಂಗೆ ಅನ್ಸಕತ್ತವ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಎಲ್ಲರೂ ಜಾಸ್ತಿ ಲೈಕ್ ಮಾಡಿರಿ, ಲೈಕ್ ಮಾಡೋದು ಕಮ್ಮಿ ಆಗತ್ತವ. ನೀವು ಲೈಕ್ ಮಾಡಿದಷ್ಟು ನಮಗೂ ಕೂಡ ಮೋಟಿವೇಶನ್ ಸಿಗ್ತೈತಿ, ಖುಷಿ ಆಗ್ತೈತಿ. ನೀವು ಲೈಕ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ನಿಮ್ದು ಏನೂ ದುಡ್ಡು ಅದು ಏನೂ ಖರ್ಚಾಗಂಗಿಲ್ಲ, ಎಲ್ಲನೂ ಫ್ರೀ ಇರ್ತೈತಿ. ಭಾಳಷ್ಟು ಮಂದಿಗೆ ಗೊತ್ತಿಲ್ಲ, ತಪ್ಪು ತಿಳ್ಕೊಂಡಿರ್ತಾರೆ. ನಾವು ಲೈಕ್ ಮಾಡಿದ್ರೆ, ನಾವು ಶೇರ್ ಮಾಡಿದ್ರೆ, ನಾವು ಕಮೆಂಟ್ ಮಾಡಿದ್ರೆ, ಈಗ ಎರಡು ಪೇಮೆಂಟ್ ವೀಡಿಯೋ ನೋಡ್ಯಾರಲ್ಲ, ಹಂಗಾಗಿ ಸೊ ನಮ್ಮಿಂದ ಅವ್ರಿಗೆ ರೊಕ್ಕ ಹೋಗುತ್ತಾನಂತೆ, ಭಾಳ ಜನ ಅಪಾರ್ಥ ಮಾಡ್ಕೋತಾರೆ. ಬಟ್ ನೀವು ನೋಡಿದ್ರೆ ನಮ್ಗೆ ಸಪೋರ್ಟ್ ಸಿಕ್ಕಂಗೆ ಆಗ್ತೈತಿ. ಆದ್ರೆ ನೀವು ಲೈಕ್ ಮಾಡಿ, ಲೈಕ್ ಬಟನ್ ಒತ್ತಿದ್ರೆ, ಶೇರ್ ಬಟನ್ ಒತ್ತಿದ್ರೆ, ನೀವು ನಮ್ಮ ಕಮೆಂಟ್ ಮಾಡಿ ಬರೆದು ಕಳ್ಸಿದ್ರೆ ನಿಮ್ಮ ರೊಕ್ಕ ನಮಗೆ ಬರಂಗಿಲ್ಲ, ಆದ್ರೆ ನಿಮ್ಮಿಂದ ನಮ್ಗೆ ಹೆಲ್ಪ್ ಆಗ್ತೈತೆ ಅಷ್ಟೇ. ಬಟ್ ನಿಮ್ಮ ರೊಕ್ಕ ಏನೋ ಕಟ್ ಆಗಂಗಿಲ್ಲ, ಭಾಳ ಜನ ಅದನ್ನು ಅಪಾರ್ಥ ಮಾಡ್ಕೊಂಡಿರ್ತೀರಿ, ತಪ್ಪು ತಿಳ್ಕೊಂಡಿರ್ತೀರಿ. ಅದಕ್ಕೆ ಹೇಳ್ಕೊಂಡ್ರಾಯ್ತಂತ ಕೇಸಿ ಹೇಳ್ಕೊಂಡೆ. ಮನ್ನೊಬ್ರು ಕಮೆಂಟ್ ಮಾಡಿದ್ರು, ಸಿಸ್ಟರ್ ನಾವು ಶೇರ ಲೈಕ ಹಿಂಗತ್ತೆ ಮಾಡಬೇಕು, ಬಟ್ ನಮಗೆ ನಮ್ಮ ದುಡ್ಡು ಕರೆಕ್ಟಾಗುತ್ತೆ ಏನೋ ಅಂತೇಳಿ ಹೆದರಿಕೆ ಐತಿ, ಬಟ್ ಅದ್ರ ಬಗ್ಗೆ ಹೇಳ್ರಿ ಅಂತೇಳಿ. ಹಾಗಾಗಿ ಅವ್ರು ನೋಡ್ತಾರೆ ಅಂತ ಕೇಸ್ ಅಂದ್ಕೊಂಡು ವಿಡಿಯೋದ್ರೊಳಗೆ ಹೇಳಿದ್ರಾಯ್ತು. ಇನ್ನೂ ಭಾಳ ಜನಕ್ಕೆ ಆ ರೀತಿ ಒಂದು ಭಾವನೆ ಇರ್ತೈತಿ, ಅದಕ್ಕೋಸ್ಕರ ಹೇಳ್ಕೊಂಡ್ರಾಯ್ತಂತ ಕೇಸ್ ಹೇಳ್ಕೊಂಡೆ ನೋಡಿರಿ. ಇವತ್ತು ಸ್ವಲ್ಪ ಕುಂಡ್ತೀನಿ ರೀ ಆರಾಮಾಗಿ, ಪಿಲ್ಲಿ ಒಳಗಡೆ ಕೂತ ನೋಡಿರಿ. ಅದು ಹಳೆ ಪೋನ್ ತೊಗೊಂಡಾನ, ಅದ್ರೊಳಗೆ ಏನೂ ಚಂದಾಗ ಒತ್ತಾಡೋಕೆ ಬರಲ್ಲ, ಏನಿಲ್ಲ ಅಂತ ತೊಗೊಂಡು ಕೂತನ್ ಕಾಣಿಸ್ತೈತಿ. ಈಗ ಗ್ಯಾಲ್ರಿ ಅಂದು ವಿಡಿಯೋ ನೋಡಕತ್ತನ್ ಕಾಣಿಸ್ತೈತಿ, ಹಳೆ ವಿಡಿಯೋ. ಒಂದೊಂದು ಹಿಂಗೆ ಮ್ಯಾಗ ತಳಗಿರ್ತಾವಲ್ಲ, ಒಂದೊಂದು ಪ್ಲೇಸ್ನಾಗ ಕ್ಲಿಕ್ ಮಾಡಿದ್ರೆ ಓಪನ್ ಆಗಕತ್ತಾವ, ಅದನ್ನು ನೋಡಕತ್ತಾನ ಈಗ. ಓಕೆ ಫ್ರೆಂಡ್ಸ, ಒಂದು ಸ್ವಲ್ಪ ಆರಾಮ್ಸೆ ಕುಂಡಿರ್ತೀನಿ, ಮತ್ತು ಆಮೇಲೆ ನಿಮ್ಮ ಜೊತೆಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ, ನಾನು ಪಲ್ಯ ಹಚ್ಕೊಂಡಿನಿ, ಹಂಗೆ ಚಪಾತಿನ ಹಚ್ಕೊಂಡಿನಿ ತಾಟ್ನ್ಯಾಗ. ಅಲ್ಲೇ ಕುಂತು ಊಟ ಮಾಡ್ಬೇಕಂದು ಎತ್ತದು ಇಡೋದು ಬ್ಯಾಸರ ಆಗೈತೆ ಅಂತ ಕೇಸಿ. ಏನು ಬೇಕ್ರಿ? ಬ್ಯಾಸರ ಆಗುತ್ತೆ, ಅಲ್ಲಿಂದ ಇಲ್ಲಿ ತರೋದು ಮಾಡೋದು ಬ್ಯಾಸರ ಆಗೈತೆ, ನನಗೂ ಸುಸ್ತು ಆಗೈತೆ ಅಂತೇಳಿ ಅಲ್ಲೇ ತಾಟ್ನ್ಯಾಗ ಹಚ್ಕೊಟ್ಟಿನಿ. ಕಾಟಮ್ಯಾಗ ಕೂತು ಊಟ ಮಾಡಾಕತ್ತಾರ ಯಜಮಾನ್ರು. ಅವರಿಗೆ ಉಪ್ಪಿನಕಾಯಿ ಬೇಕತ್ತೆ ನೋಡಿರಿ, ಇದು ನಮ್ಮ ಮಮ್ಮಿ ಹಾಕಿ ಕೊಟ್ಟಿದ್ದು ಉಪ್ಪಿನಕಾಯಿ. ಸೊ ಅವ್ರಿಗೆ ಈಗ ಉಪ್ಪಿನಕಾಯಿ ಹಚ್ತೀನಂತ. ಸೂಪರಾಗಿ ಹಾಕ್ಯಾರ ನೋಡಿರಿ, ಜೇನು ತುಪ್ಪ ತಿಂದಂಗೆ ಅನಿಸ್ತೈತಿ ಆ ರೀತಿಯಾಗಿ. ಸೊ ನಮ್ಮ ಮಮ್ಮಿ ಹಾಕಿದ ಉಪ್ಪಿನಕಾಯಿ ಇದು. ಯಾರಿಗೆಲ್ಲ ಉಪ್ಪಿನಕಾಯಿ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಡಬಲ್ ಡಬಲ್ ಹೋಳು ಬರಾಕತ್ತವ ಅದ್ರೊಳಗೆ. ಸೊ ಇಷ್ಟು ಹಚ್ಕೊಂಡು ಹೋಗ್ತೀನಿ, ಅವ್ರಿಗೆ ಅರ್ಧ ನನಗೂ ಅರ್ಧ ಆಗ್ತೈತಿ. ಬರೀ ಫ್ರೆಂಡ್ಸ, ನಾವು ಊಟ ಮಾಡತ್ತೀವಿ. ಸಬ್ಬಸ್ಗಿ ಪಲ್ಲೆ, ಚಪಾತಿ, ಉಪ್ಪಿನಕಾಯಿ ನಾನು ಹಚ್ಕೊಂಡಿನಿ, ಅರ್ಧ ತೊಗೋರಿ ಇದ್ರೊಳಗೆ. ಮೇಜ್ ಮಾಡಿ ಸಾಂಬಾರು ಹಾಕಿ ಕೊಟ್ಟಿನಿ. ನಾವೀಗ ಊಟ ಮಾಡ್ತೀವಿ, ಆಮೇಲೆ ಸಿಗ್ತೀವಿ ನಿಮ್ಮ ಜೊತೆಗೆ. ಫ್ರೆಂಡ್ಸ ಈಗ ನೋಡಿರಿ, ನಾನು ಸಂಜೆ ಮಾಡಿ ಮಸಾಲೆ ಅನ್ನ ಮಾಡೀನಿ. ಸೂಪರ್ ಆಗೈತೆ ನೋಡಿರಿ ಮಸಾಲೆ ಅನ್ನ, ಬಿಸಿ ಬಿಸಿಯಾಗಿ. ಸೊ ಈಗ ಏ ಪಿಲ್ಲು ಸ್ನೇಹ,
ಫುಲ್ ಉದುರ್ ಮಾಡಿದ್ ಬರ್ತಿತ್ತು ನಾನು ಸ್ವಲ್ಪ ನೀರು ಎಷ್ಟ್ರನೇ ಇಡ್ತೀನಿ ಮೆತ್ತಗ ಆಗ್ತೈತೆ ಅಂತ ಹೇಳಿ ಈಗ ಊಟ ಮಾಡ್ತಾರ ಸ್ನೇಹ ಮತ್ತೆ ಪಿಳ್ಳು ಅವ್ರಿಗೂ ಮೆತ್ತಗನೇ ಬೇಕು ಒಗ್ಗರಣೆಯನ್ನ ಸಾರಿ ತಂದ್ರೆ ಒಂದು ಸ್ವಲ್ಪ ಉದುರಾಗಿ ಮಾಡ್ತೀನಿ ಒಂದೊಂದು ಸರಿ ಉದುರು ಉಣ್ಬೇಕು ಅನ್ಸಿದ್ರೆ ನನ್ನ ಮೂಡ್ ಮೇಲೆ ಡಿಫೆಂಡ ಮೆತ್ತಗೆ ಬೇಕಂದ್ರೆ ಮೆತ್ತ ಉದುರು ಬೇಕಂದ್ರೆ ಉದುರ ಆ ರೀತಿ ಮಾಡ್ತೀನಿ ಫುಲ್ ಮೆತ್ತಗೇನಾಗಿಲ್ಲ ಸೊ ಬಿಸಿ ಬಿಸಿದು ಮಸ್ತ್ ಅನಿಸ್ತೈತಂತೇಳಿ ಈಗ ಮಸಾಲೆ ಅನ್ನ ಮಾಡಿ ನೋಡ್ರಿ ಥಂಡಿ ಐತಿ ಹಂಗಾಗಿ ಚಂದ ಅನ್ಸುತ್ತೆ ಮಸಾಲೆ ಅನ್ನ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅದನ್ನೆಲ್ಲ ಹಾಕಿ ಮಸಾಲೆ ಖಾರ ಹಾಕಿನಿ ಹಂಗಾಗಿ ಮಸಾಲೆ ಅನ್ನ ಅಂತ ಅಂತೀವಿ ಈಗ ಸ್ನೇಹಗ ಪಿಲ್ಲೋಗ ಹಚ್ಚಾಕತ್ತಿ ನೋಡ್ರಿ ಇನ್ನು ನಮ್ಮ ಯಜಮಾನರು ಲೇಟಾಗಿ ಬರ್ತಾರ ಮಧ್ಯಾಹ್ನ ಮಾಡಿದ್ದು ಇನ್ನ ಒಂದು ಚಪಾತಿ ಐತಿ ಸ್ವಲ್ಪ ಅಲ್ಲೇ ಐತಿ ಯಾರು ಇಟ್ಟಿ ನೋಡ್ರಿ ಈಗ ಕುಕ್ಕರ್ ಅಂದು ಚಲೋತ್ನೆ ಮುಚ್ಚಲಾಗಿತ್ತಿದ್ದು ಹಂಗಾಗಿ ಫುಲ್ ಇದಕ್ಕೆ ಮ್ಯಾಂಗನೇ ಇದು ಮಾಡೋದಾಗೈತಿ ಹವಾ ಹಿಡೇವಲ್ತದ ಚೆಂದಾಗಿ ಮುಚ್ಚಿದ್ರೂ ಇದು ಇದ್ರ ಗುಂಟ ಎಲ್ಲ ನೀರು ಬೀಳಾಕತ್ತಾವ ಹಂಗಾಗಿ ಈಗ ಅಲ್ಲೆಲ್ಲ ಒರೆಸಿ ನೋಡ್ರಿ ಅರ್ಬಿ ತೊಗೊಂಡು ಹಸಿಗತ್ತದ ಅರ್ಬಿ ಮುಚ್ಚಿದ್ರೂ ಅದೇನು ಚೆಂದಾಗ ಹವಾ ಹಿಡೇವಲ್ತಾಗೈತಿ ಎಲ್ಲ ನೀರು ಸೋರ್ಬಿಡ್ತಾವ ಬೊಗಣ್ಯಾಗ ಅನ್ನ ಕಿಟ್ಟಂಗೆ ಹಂಗೆ ಮ್ಯಾಗ ಉಕ್ ಬಂದು ಚಲ್ತೈತಿ ನೋಡ್ರಿ ಹಂಗೆ ಚಲ್ಲಾಕತ್ತೈತಿ ಸೊ ಹಂಗೆ ಮ್ಯಾಗ ಸ್ವಲ್ಪ ಇರಲಿ ಅಂತೇಳಿ ಬಿಟ್ಟಿದ್ದೆ ನೋಡ್ರಿ ಮಧ್ಯಾಹ್ನದ್ದು ಇನ್ನೂ ಆಯ್ತು ಒಂದು ಸ್ವಲ್ಪ ಅಲ್ಲೇ ಆಗಲೇ ಹೇಳ್ತೀನಿ ನಿಮ್ಗೆ ಇನ್ನೂ ಒಂದು ಚಪಾತಿ ಐತಿ ನಮ್ಮ ಮನೆಯವ್ರು ಬಂದರು ಅಂತಂದ್ರೆ ಇನ್ನೊಂದು ಬೇಕಾದ ಚಪಾತಿ ಮಾಡಿದ್ರಾಯ್ತು ಬಿಸಿದು ಲೇಟಾಗಿ ಬರ್ತಾರಂತ ಏಮವ್ವ ಯಾಕೆ ಸ್ವತನ ಸ್ನೇಹದ ಹೋಮರ್ಕು ಆಯ್ತು ನೋಡ್ರಿ ನಮ್ಮ ಓನರ್ ಅಂಟಿನೂ ಬಂದಿದ್ರು ಅವ್ರ ಜೊತೆಗೆ ಅದು ಹೊಡಿತೈತಿ ಇಲ್ಲಿ ಪಿಲ್ಲ ಹಂಗೆ ಮಾಡಿದ್ರು ಅಂದ್ರೆ ಹಿಡ್ಕೊ ಹೊಡಿತೈತದು ಅಲ್ಲಿ ಮೊನ್ನೆ ಬೆನ್ನ ಹತ್ತಿ ಬಿಟ್ಟು ಬಿಳಾರ ತರಿಸಿದ್ದೀವಿ ನೋಡ್ರಿ ಹಿಂಗೆ ಹಂಗೆ ಗಡಕತ್ತ ನಾವ ರಬ್ಬಲಿದೈತದು ಲಗುಟ್ನೆ ಹೊಡೆದು ಬಿಡ್ತೈತಿ ಕೇಳಂಗೆ ಇಲ್ಲಿ ಬಂದಾಗ ಒಂದು ಮಾಡ್ತಾರೆ ಮಕ್ಕಳು ಸ್ವಲ್ಪ ಇಲ್ಲಿ ಗಾಳಿ ಹೊರಗಡೆ ಕುಂತು ಉಣಿಸ್ತೀನಿ ಅವ್ರೀಗ ನೋಡ್ರಿ ಗಾಳಿ ಹೆಂಗೈತಿ ಕಾಣಿಸಿರ್ಬೋದು ನಿಮ್ಗೆ ಗಾಳಿ ಐತಿ ಸಿಕ್ಕಾಪಟ್ಟೆ ಗಾಪೆ ಪಿಲ್ಲ ಅದನ್ನ ಬಿಡು ಬಿಡಪ್ಪ ಅದನ್ನ ಸರಿ ಬಿಡವ ಇವ್ವ ನೋಡು ಒಂದಾಗ ನೀ ಒಂದು ನಿಂದ ಇರೋದಯ್ಯಪ್ಪ ಇಂಥ ಮಗನ ಕೂಡ ಚಂದ ನಾ ಹೇಗ್ಬೇಕಂತಂದ್ರೆ ಸಾಕು ಸಾಕಾಗಿ ಹೋಗ್ಬಿಡ್ತೈತಿ ನೋಡ್ರಿ ಗಾಳಿ ಹೆಂಗ್ ಬಿಟ್ಟೈತಿ ನೋಡ್ರಿ ಸೊ ಗಿಡ ಅದೆಲ್ಲ ಇಲ್ಲಿ ಬಂದು ಹೇಳ್ಬಾರು ದರ್ವಾಜ ಈಗ ಥಂಡಿಗ ಬಾಕ್ಲ ಮುಚ್ಚಲಾಗೈತಿ ನೋಡ್ರಿ ಮಳೆನ ಬಂದಿತ್ತಲ್ಲ ಮನೆ ಬೆಂಡಾಗೈತಿ ಬಾತ್ರೂಮ್ ದೊಡ್ಡ ಬಾಕ್ಲನೇ ಮುಚ್ಚಲಾಗೈತಿ ಸುಮ್ಮ ಹೆಂಗ್ ಮಾಡತ್ತ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಯಜಮಾನರು ಇನ್ನ ಬರೋದು ಲೇಟ್ ಆಗ್ತೈತಿ ಹುಡುಗರಿಗೆ ಊಟ ಆದ್ನೆಲ್ಲ ಮಾಡಿಸ್ಬಿಡ ಅಂದ್ರೆ ಒಂದೊಂದ್ಸರಿ ಅವ್ರು ಬರೋ ತನಕ ಕಾಯ್ತೀವಿ ಲೇಟ್ ಆದ್ರೆ ಹೇಳ್ತಾರ ಹಂಗಾಗಿ ಈಗ ಊಟ ಮಾಡಿ ಕುಂದ್ರಿಸಿದ್ನೆ ಅಂತಂದ್ರೆ ನಾವು ಆರಾಮಾಗಿ ಆಮೇಲೆ ಲೇಟ್ ಆದ್ರೂ ಮಾಡ್ಕೋಬಹುದು ಇನ್ ಏ ಯಾಕ ಖುಷಿಯಾಗೈತೆ ನೋಡ್ರಿ ಅವನಿಗೆ ಈಗ ಆಟ ಆಡಕತ್ತಾನ ಈಗ ಸ್ನೇಹದೆಲ್ಲ ಊಟ ಮಾಡಿಸ್ತೀನಿ ಇವತ್ತಿನ ರುಟೀನ ಎಷ್ಟಿತ್ತು ನೋಡಿ ಫ್ರೆಂಡ್ಸ ನಾನು ಆಗಲೇ ಹೇಳಿದ್ದೆ ನಮಗೆ ಮುಂಜಾನೆ ಇದು ಕೈ ನೋಡ್ರಿ ಯಾವ ರೀತಿಯಾಗಿ ಆಗ್ಬಿಟ್ಟಿದ್ದಿ ಮುಂಜಾನೆ ಅಷ್ಟು ಉಬ್ಬಿರ್ಲಿಲ್ಲ ಈಗ ನೋಡಿ ಕಾಣಿಸ್ತಿರ್ಬೋದು ನಿಮ್ಗೆ ಫುಲ್ ಉಬ್ಬಿ ಬಿಟ್ಟೈತದು ನೀರಾಗದೆಲ್ಲ ಕೈ ಹಾಕಿ ಕೆಲಸ ಮಾಡ್ಕೊಂಡು ನೋಡ್ರಿ ಹಂಗಾಗಿ ಮತ್ತಿಷ್ಟು ಬೇತಿ ಕೈ ಎಲ್ಲ ಇದು ಒಂಥರ ನರದ ಮ್ಯಾಗ ಬಿದ್ದೈತೆ ನೋಡ್ರಿ ಎಣ್ಣೆ ಹಂಗಾಗಿ ಸೊ ನರದ ಮ್ಯಾಗ ಇಲ್ಲ ಅಂದ್ರೆ ಹಿಂಗೆ ಕೈ ಹಿಂಗೆ ಹಿಂಗೆ ಮಾಡಿದ್ನಂದ್ರೆ ಇಲ್ಲಿ ಈ ಸೈಡ್ ಎಲ್ಲ ಬ್ಯಾನ್ ಆಗತೈತಿ ಹಂಗಾಗಿ ನೋವು ಆಗತೈತಿ ನೋಡ್ರಿ ಅಳಬಾಡ ಮಮ್ಮಿ ಕಮ್ಮಾಗತ್ತ ಹೇಳಕತ್ತ ನೋಡ್ರಿ ನನ್ನ ಮಗ ನಾವು ಹೆಣ್ಮಕ್ಳು ಕೆಲಸ ಮಾಡತ್ನಾಗ ಎಷ್ಟು ಹುಷಾರಿದ್ರು ಒಂದೊಂದು ಟೈಮ್ದಾಗ ಹಿಂಗೆ ಆಗ್ಬಿಡ್ತಾ ನೋಡ್ರಿ ಅದ ಹಂಗಾಗಿ ಒಂದು ಸ್ವಲ್ಪ ಬ್ಯಾನ್ ಹಾಕತ್ತೈತೆ ಅದು ಕೈ ಓ ಓ ಸ್ಪೈಡರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಇದು ಡ್ಯಾನ್ಸ್ ಮಾಡತ್ತಾನ ಅಂತ ನೋಡ್ರಿ ಅವ ಮಾತಾಡೋದು ನನಗೂ ಗೊತ್ತಾಗಂಗಿಲ್ಲ ಅವ ಫುಲ್ ಫಾಸ್ಟ್ ಆಗಿ ಮಾತಾಡ್ತಾನ ಅದು ತೊದಲಿಸ್ತಾನ ಅವನಿಗೆ ರ ಉಚ್ಚಾರಿನ ಬರಂಗಿಲ್ಲಲ್ಲ ಹಂಗಾಗ್ತೀವಿ ಎಷ್ಟು ಹುಷಾರಾಗಿ ಮಾಡ್ತೀವಿ ಅಂತ ಅಯ್ಯಪ್ಪ ಒಂದು ಸ್ವಲ್ಪ ಮಾತಾಡ್ತೀನಿ ಸುಮ್ಮಿರೋ ಫುಲ್ ನೀವು ತಾಡೋದು ಮನಸ್ಸು ಬಂದೈತಿ ಏ ತಾಟೈತಿ ಓ ರಜಾ ಮುಂದೆ ನೋಡು ತಾಟೈತಿ
ಎಷ್ಟು ಹುಷಾರಾಗಿ ಕೆಲಸ ಮಾಡಿದ್ರು ಒಂದೊಂದು ಸರಿ ಹಿಂಗೆ ಆಗ್ಬಿಡ್ತಾವ ಹೆಣ್ಮಕ್ಳಿಗೆ ನಾವ ಎಲ್ಲ ಮುಗ್ದಿತ್ತು ಚಕ್ಲಿ ಮಾಡೋತ್ನಾಗ ಲಾಸ್ಟಿಗೆ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದನ್ನ ಹಾಕಿಸಿ ಫ್ರೈ ಮಾಡ್ಬೇಕು ಅನ್ಕೊಂಡೆ ಕೋಡುಬಳ ಥರ ಮಾಡಿ ಅದು ಉಬ್ಬಿ ಹಿಂಗೆ ಟಪ್ ಬಂದಂಗೆ ಆಗ್ಬಿಡ್ತು ಹಂಗಾಗಿ ಇದು ಸಿಡಿತು ಪರವಾಗಿಲ್ಲ ಕೈಗೆ ಸಿಡ್ದೈತಿ ಮಾರಿಗೆ ಅದು ಸಿಡಿದಿಲ್ಲ ಅದೇ ನಶು ಬಂತ ಕೇಸ್ ಅನ್ನೋದು ಓಕೆ ಫ್ರೆಂಡ್ಸ ಇವತ್ತಿನ ವಿಡಿಯೋನ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅವ್ರು ಕೇಳಲಾಗ್ಯಾನ ಇಲ್ಲಿ ಕುಂದ್ರು ಬಾ ನೋಡ್ತಾನ ನೋಡ್ರಿ ಶಾರ್ಟ್ ವಿಡಿಯೋದ್ನೆಲ್ಲ ನೋಡ್ತಾನ ಫೋನ್ ದಾಗ ಅದಕ್ಕಂತೇಳಿ ಇಷ್ಟ ಫ್ರೆಂಡ್ಸ್ ಪಿಲ್ಲು ಬಾಲ್ ಡಿಸ್ಟರ್ಬ್ ಮಾಡಾಗತ್ತಾನ ಯಾರಿಗಾದ್ರೂ ಡಿಸ್ಟರ್ಬ್ ಆದ್ರ ಪ್ಲೀಸ್ ಸಾರಿ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತೆ ನಾಳೆ ನಿಮ್ ಜೊತೆ ಸಿಗ್ತೀನಂತ ಎಲ್ರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ 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 ಬಾಯ್.